ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಾಲ ಎಷ್ಟೇ ಬದಲಾಗಿದ್ದರೂ ಇವತ್ತಿಗೂ ಸಹ ನಾವು ಪುರುಷ ಪ್ರಧಾನ ರಾಷ್ಟ್ರದಲ್ಲಿಯೇ ಜೀವಿಸುತ್ತಿದ್ದೇವೆ. ಹೆಣ್ಣು ಮಗು ಹುಟ್ಟಿದರೆ ಮಹಾಲಕ್ಷ್ಮಿ ಹುಟ್ಟಿದಳೆಂದು ವಿಧ ವಿಧವಾಗಿ ಹೇಳಿಕೊಂಡರೂ ಸಹ ಇಂದಿಗೂ ಕೂಡ ಹೊಟ್ಟೆಯಲ್ಲಿರುವುದು ಹೆಣ್ಣು ಮಗುವೆಂದು ಗೊತ್ತಾದರೆ ಅದನ್ನು ಗರ್ಭದಲ್ಲಿಯೇ ಚಿವಿಟಿ ಹಾಕುವವರು ನಮ್ಮ ಸಮಾಜದಲ್ಲಿ ಇಂದಿಗೂ ಇದ್ದಾರೆ. ಬಹಳ ಮನೆಗಳಲ್ಲಿ ಹೆಣ್ಣು ಮಗುವಿನ ಜನನವಾದರೆ ಈಗಲೂ ಕೂಡ ಅವರ ಕುಟುಂಬವು ಕಣ್ಣೀರು ಹಾಕುತ್ತಾರೆ. ಹೆಣ್ಣು ಮಕ್ಕಳು ತಮಗೆ ಭಾರವೆಂದುಕೊಳ್ಳುತ್ತಾರೆ. ಆದರೆ ಸ್ನೇಹಿತರೆ, ಇದು ಅವರ ಅಜ್ಞಾನ ಮತ್ತು ಮೂರ್ಖತನ ಮಾತ್ರವೇ. ಹೆಣ್ಣು ಮಕ್ಕಳು ಕೇವಲ ಅದೃಷ್ಟವಂತರಿಗೆ ಮತ್ತು ಪುಣ್ಯವಂತರ ಮನೆಯಲ್ಲಿ ಮಾತ್ರವೇ ಹುಟ್ಟುವುದು ಎಂದು ತಿಳಿದರೆ ನೀವು ಆಶ್ಚರ್ಯ ಪಡುತ್ತೀರಾ. ಹೌದು, ಹೆಣ್ಣು ಮನೆಯ ಕಣ್ಣು. ಈ ಜಗತ್ತಿನ ಸೃಷ್ಟಿಯ ಮೂಲಾಧಾರ ಹೆಣ್ಣು. ಅಂತಹ ಹೆಣ್ಣು ಮಕ್ಕಳನ್ನು ಪಡೆದವರೇ ಭಾಗ್ಯಶಾಲಿಗಳು. ಈ ಹೆಣ್ಣು ಮಕ್ಕಳು ಪ್ರತಿ ಮನೆಯಲ್ಲಿಯೂ ಹುಟ್ಟುವುದಿಲ್ಲ, ಪುಣ್ಯವಂತರ ಮನೆಯಲ್ಲಿಯೇ ಮಾತ್ರವೇ ಹುಟ್ಟುತ್ತಾಳೆ. ದೇವರು ಎಂತಹವರ ಮನೆಗಳನ್ನು ಹೆಣ್ಣು ಮಗು ಜನಿಸುವುದಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತಾನೆ ಮತ್ತು ಎಂತಹ ಪುಣ್ಯ ಕಾರ್ಯ ಮಾಡಿದರೆ ಆ ಹೆಣ್ಣು ಮಕ್ಕಳ ತಂದೆ ತಾಯಿಯರಾಗುತ್ತಾರೆ ಎಂಬಂತಹ ವಿಷಯವನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು, ಮೊಟ್ಟ ಮೊದಲ ಬಾರಿಗೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮಹಾಭಾರತದಲ್ಲಿ ಬರುವ ಒಂದು ಸಣ್ಣ ಸನ್ನಿವೇಶ. ಅರ್ಜುನನು ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಹೇ ಮಾಧವ, ಎಂತಹ ಪುಣ್ಯ ಕಾರ್ಯ ಮಾಡಿದರೆ ಹೆಣ್ಣು ಮಕ್ಕಳು ಅವರ ಮನೆಯಲ್ಲಿ ಜನಿಸುತ್ತಾರೆ ಎಂದು. ಆಗ ಶ್ರೀಕೃಷ್ಣನು, ಹೇ ಪಾರ್ಥ, ಯಾವ ಪುರುಷನೇ ಆಗಲಿ ಸ್ತ್ರೀಯೇ ಆಗಲಿ ಪೂರ್ವ ಜನ್ಮದಲ್ಲಿ ಬಹಳಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದ್ದರೆ ಮಾತ್ರ ಅವರಿಗೆ ಹೆಣ್ಣು ಮಕ್ಕಳ ತಂದೆ ತಾಯಿಯರಾಗುವ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಹೆಣ್ಣು ಮಕ್ಕಳ ಭಾರವನ್ನು ಯಾರು ಭರಿಸುತ್ತಾರೋ ಅವರ ಮನೆಗಳಲ್ಲಿ ಮಾತ್ರವೇ ಹೆಣ್ಣು ಮಕ್ಕಳು ಜನಿಸುತ್ತಾರೆ. ಏಕೆಂದರೆ ಪ್ರತಿಯೊಬ್ಬರೂ ಆ ಜವಾಬ್ದಾರಿಯನ್ನು ಭರಿಸಲಾರರು. ಹೆಣ್ಣು ಮಕ್ಕಳನ್ನು ಪಡೆದವರು ಸೌಭಾಗ್ಯವಂತರು. ಹೆಣ್ಣು ಸೃಷ್ಟಿಯ ಮೂಲ. ಹೆಣ್ಣು ಮಕ್ಕಳ ಮೂಲಕವೇ ಈ ಸೃಷ್ಟಿಯು ನಿರಂತರವಾಗಿ ಮುಂದೆ ಸಾಗುತ್ತದೆ. ಒಬ್ಬ ಹೆಣ್ಣು ತಾಯಿಯಾಗುವುದಕ್ಕೆ ತನ್ನ ಸರ್ವಸ್ವವನ್ನೆಲ್ಲ ಧಾರೆ ಎರೆಯುತ್ತಾಳೆ. ಯಾವ ದಿನ ಈ ಸೃಷ್ಟಿಯಲ್ಲಿ ಹೆಣ್ಣು ಮಗು ಹುಟ್ಟುವುದು ನಿಂತು ಹೋಗುವುದೋ ಆ ದಿನದಿಂದಲೇ ಈ ಸೃಷ್ಟಿಯು ಸ್ವಲ್ಪ ಸ್ವಲ್ಪವೇ ಅಂತ್ಯವಾಗುತ್ತಾ ಹೋಗುತ್ತದೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಸ್ನೇಹಿತರೆ, ಶ್ರೀಕೃಷ್ಣ ಭಗವಾನನು ಹೇಳಿದ ಈ ಮಾತುಗಳನ್ನು ಮನಸಾರೆ ಅರಿತುಕೊಂಡರೆ ಆತನು ಹೇಳಿದ್ದು ಸತ್ಯವೆನಿಸುತ್ತದೆ. ಏಕೆಂದರೆ ಯಾವ ಮನೆಯಲ್ಲಿ ಹೆಣ್ಣು ಹುಟ್ಟುತ್ತಾಳೋ ಅವರ ಮನೆಯು ಸ್ವರ್ಗದಂತಿರುತ್ತದೆ. ಅದಕ್ಕೆ ಹೆಣ್ಣನ್ನು ಮಹಾಲಕ್ಷ್ಮಿಗೆ ಹೋಲಿಸುತ್ತಾರೆ. ಆದ್ದರಿಂದ ಹೆಣ್ಣು ಮಕ್ಕಳನ್ನು ಪಡೆದವರೇ ಭಾಗ್ಯವಂತರು. ವಾಡಿಕೆಯ ಪ್ರಕಾರ ಕುಟುಂಬದಲ್ಲಿ ಯಾರಾದರೂ ಸತ್ತು ಹೋದರೆ ಮಗಳಾಗಲಿ ಅಥವಾ ಸೊಸೆಯಾಗಲಿ ಪಿಂಡ ಪ್ರದಾನ ಮಾಡಬಾರದೆಂದು ಹೇಳುತ್ತಾರೆ. ಆದರೆ ಇದು ನಿಜವಲ್ಲ. ಏಕೆಂದರೆ ರಾಮಾಯಣದಲ್ಲಿ ಹೇಳಿದ ಹಾಗೆಯೇ ಶ್ರೀರಾಮಚಂದ್ರನ ತಂದೆ ದಶರಥ ಮಹಾರಾಜನು ಮರಣ ಹೊಂದಿದಾಗ ಸೀತಾದೇವಿಯು ದಶರಥ ರಾಜನ ಸೊಸೆಯಾದರೂ ಕೂಡ ಅವರಿಗೆ ಪಿಂಡದಾನವನ್ನು ಮಾಡುತ್ತಾಳೆ. ಇದರಿಂದ ಆಕೆಗೆ ಜನ್ಮ ಕರ್ಮಗಳ ಮುಕ್ತಿ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಹಿಂದೂ ಮತ ಗ್ರಂಥಗಳಲ್ಲಿ ಹೇಳಿದ ಹಾಗೆ ಹೆಣ್ಣು ಮಕ್ಕಳು ಕೂಡ ತನ್ನ ತಂದೆಯ ಪಿಂಡದಾನವನ್ನು ಮಾಡಬಹುದು ಮತ್ತು ಅದೇ ಅತ್ತೆ ಮನೆಯಲ್ಲಿ ಪುರುಷರು ಇಲ್ಲದ ಪಕ್ಷದಲ್ಲಿ ಸೊಸೆಯಾಗಿಯೂ ಕೂಡ ಪಿಂಡ ಪ್ರದಾನವನ್ನು ಮಾಡಬಹುದು. ಆದ್ದರಿಂದಲೇ ಯಾರ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟುತ್ತಾಳೋ ಅವರು ಬಹಳ ಅದೃಷ್ಟವಂತರು. ಅವರ ಮನೆ ಸ್ವರ್ಗಕ್ಕೆ ಸಮಾನವಾಗಿರುತ್ತದೆ. ಬಹಳ ಮಂದಿಯ ಆಲೋಚನೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ವಿಭಿನ್ನವಾಗಿರುತ್ತದೆ. ಆದಷ್ಟು ಬೇಗ ಹೆಣ್ಣು ಮಕ್ಕಳ ಮದುವೆ ಮಾಡಬೇಕೆಂದು ಭಾವಿಸುತ್ತಾರೆ. ಆದರೆ ಈ ಆಲೋಚನೆ ಹೆಣ್ಣು ಮಕ್ಕಳ ಭವಿಷ್ಯವನ್ನು ವ್ಯರ್ಥ ಮಾಡುತ್ತದೆ. ಸ್ನೇಹಿತರೆ, ಒಂದು ಹೆಣ್ಣಿನ ಮನಸ್ಸಲ್ಲಿ ಎಷ್ಟೋ ಕನಸುಗಳಿರುತ್ತವೆ ಮತ್ತು ಆಕೆ ಏನನ್ನಾದರೂ ಸಾಧಿಸಬೇಕೆಂಬ ಛಲವೂ ಇರುತ್ತದೆ. ಆದರೆ ಕನಸುಗಳು ಕನಸುಗಳಾಗಿಯೇ ಉಳಿದು ಹೋಗುತ್ತವೆ. ಆದ್ದರಿಂದಲೇ ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳ ಕನಸನ್ನು ನೆರವೇರಿಸಲು ಅವಕಾಶ ಕಲ್ಪಿಸಿಕೊಡಬೇಕು. ಅವರ ಜೀವನದಲ್ಲಿ ಅವರಿಗೆ ಸಂತೋಷವನ್ನು ಕಲ್ಪಿಸಿಕೊಡಬೇಕು. ನಿಜ ಹೇಳಬೇಕೆಂದರೆ ಒಬ್ಬ ಮಗನಿಗಿಂತಲೂ ಒಬ್ಬ ಹೆಣ್ಣು ಮಗಳು ತನ್ನ ತಂದೆ ತಾಯಿಯರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾಳೆ, ಆಲೋಚಿಸುತ್ತಾಳೆ, ಅವರನ್ನು ಸಾಯುವವರೆಗೂ ಮಮಕಾರ ಇಟ್ಟುಕೊಂಡು ಪ್ರೀತಿಸುತ್ತಾಳೆ. ಕಣ್ಣಿನ ರೆಪ್ಪೆಯ ಹಾಗೆ ಪ್ರೀತಿಸುವುದು ಕೇವಲ ಹೆಣ್ಣು ಮಕ್ಕಳು ಮಾತ್ರವೇ. ಆದ್ದರಿಂದಲೇ ಹೆಣ್ಣು ಮಕ್ಕಳ ಜನ್ಮದಿನವನ್ನು ತುಂಬಾ ಉತ್ಸಾಹದಿಂದ ಆಚರಿಸಬೇಕು. ತಂದೆ ತಾಯಿಯರು ಹೆಣ್ಣು ಮಕ್ಕಳ ಪ್ರಾಮುಖ್ಯತೆಯನ್ನು ಉಳಿದ ಅವರ ಮಕ್ಕಳಿಗೆ ಹಾಗೂ ಇತರರಿಗೂ ತಿಳಿಸಿ ಹೇಳಬೇಕು. ಸ್ನೇಹಿತರೆ, ಹೆಣ್ಣು ಮಕ್ಕಳು ತನ್ನ ತಂದೆ ತಾಯಿಗೆ ಯಾವತ್ತಿಗೂ ಭಾರವಾಗುವುದಿಲ್ಲ. ಆಕೆಯು ತನ್ನ ತಂದೆ ತಾಯಿಯ ಅದೃಷ್ಟದಿಂದಲೇ ಆ ಕುಟುಂಬದಲ್ಲಿ ಜನಿಸಿರುತ್ತಾಳೆ. ಒಂದು ಸಣ್ಣ ಕಥೆಯಲ್ಲಿ ಹೀಗೆ ಹೇಳಲಾಗಿದೆ. ತುಂಬಾ ದಿನಗಳ ನಂತರ ಇಬ್ಬರು ಸ್ನೇಹಿತರು ಭೇಟಿಯಾಗುತ್ತಾರೆ. ಅವರಲ್ಲಿ ಒಬ್ಬ ಸ್ನೇಹಿತನು ಇನ್ನೊಬ್ಬರನ್ನು ಕುರಿತು ಹೇಗಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಆತನು, ನಾನು ನನ್ನ ಇಬ್ಬರು ಗಂಡು ಮಕ್ಕಳ ಜೊತೆ ತುಂಬಾ ಸಂತೋಷದಿಂದ ಇದ್ದೇನೆ ಎಂದು ಹೇಳುತ್ತಾನೆ. ಮತ್ತೆ ಅದೇ ಸ್ನೇಹಿತನು, ನೀನು ಹೇಗಿದ್ದೀಯಾ, ನಿನಗೆ ಎಷ್ಟು ಮಂದಿ ಮಕ್ಕಳು
ಎಂದು ಕೇಳುತ್ತಾನೆ. ಆಗ ಈತನು, ಸಂತೋಷದಿಂದ ನಾನು ಚೆನ್ನಾಗಿದ್ದೇನೆ, ನನಗೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು ಎಂದು ಹೇಳುತ್ತಾನೆ. ಆಗ ಮೊದಲನೇ ಸ್ನೇಹಿತನು, ಅಬ್ಬಾ, ನಾನೇ ಅದೃಷ್ಟವಂತ, ನನಗೆ ಸದ್ಯ ಹೆಣ್ಣು ಮಕ್ಕಳಿಲ್ಲ ಎನ್ನುತ್ತಾನೆ. ಆಗ ಹೆಣ್ಣು ಮಕ್ಕಳ ತಂದೆಯಾದ ಸ್ನೇಹಿತನಿಗೆ ಕಣ್ಣೀರು ಬರುತ್ತದೆ. ಆಗ ತಕ್ಷಣವೇ ಆತನ ಮಗಳು ಅಲ್ಲಿಗೆ ಬಂದು ಅವರ ಸ್ನೇಹಿತನನ್ನು ಕುರಿತು, ಅಂಕಲ್, ಭಾಗ್ಯವಂತರಿಗೆ ಮಾತ್ರವೇ ಆ ಭಗವಂತನು ಹೆಣ್ಣು ಮಕ್ಕಳನ್ನು ಕೊಡುತ್ತಾನೆ. ನಮ್ಮ ತಂದೆ ನಿಜವಾಗಲೂ ಭಾಗ್ಯವಂತರು. ದೇವರು ಹೆಣ್ಣು ಮಕ್ಕಳನ್ನು ಯಾರಿಗೆ ಕೊಡುತ್ತಾನೆಂದರೆ ಬಡವನಾಗಿದ್ದರೂ ಕೂಡ ಹೆಣ್ಣು ಮಕ್ಕಳನ್ನು ಪೋಷಿಸುವ ಸಾಮರ್ಥ್ಯವಿರುವವರಿಗೆ ಮಾತ್ರವೇ ಕೊಡುತ್ತಾನೆ ಎಂದು ಹೇಳಿ ಅವರ ತಂದೆಯ ಸ್ನೇಹಿತನ ಕಣ್ಣು ತೆರೆಸುತ್ತಾಳೆ. ಮತ್ತೊಂದು ಸನ್ನಿವೇಶ. ಸ್ವಾಮಿ ವಿವೇಕಾನಂದರು ವೈಷ್ಣವಿ ದೇವಿಯ ಮಂದಿರದ ಮೆಟ್ಟಿಲುಗಳನ್ನು ಹತ್ತಬೇಕಾದರೆ ಒಬ್ಬ ತಂದೆ ತನ್ನ ಮಗಳನ್ನು ತುಂಬಾ ಪ್ರೀತಿಯಿಂದ ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಮೆಟ್ಟಿಲುಗಳನ್ನು ಹತ್ತುತ್ತಿರುತ್ತಾರೆ. ಆಗ ಸ್ವಾಮಿ ವಿವೇಕಾನಂದರು, ನೀವು ನಿಮ್ಮ ಮಗಳನ್ನು ಹೊತ್ತೊಯ್ಯುವುದು ನಿಮಗೆ ಭಾರವೆನಿಸಬಹುದು, ಆದ್ದರಿಂದ ನಿಮ್ಮ ಮಗಳನ್ನು ನಾನು ಎತ್ತಿಕೊಂಡು ಮಂದಿರದವರೆಗೂ ಬರುತ್ತೇನೆಂದು ಕೇಳುತ್ತಾನೆ. ಆಗ ಆ ತಂದೆಯು, ಅಯ್ಯೋ, ಮಗಳು ಯಾವತ್ತಿಗೂ ತಂದೆಗೆ ಭಾರವಾಗುವುದಿಲ್ಲ, ನಮ್ಮ ಭಾರವನ್ನು ತಗ್ಗಿಸುವವಳಾಗುತ್ತಾಳೆ ಎಂದು ಉತ್ತರಿಸುತ್ತಾನೆ. ಸ್ನೇಹಿತರೆ, ಹೆಣ್ಣು ಮಕ್ಕಳು ಎಂದಿಗೂ ಹಣವನ್ನು ಅಪೇಕ್ಷಿಸುವುದಿಲ್ಲ, ಸದಾಕಾಲ ತನ್ನ ಕುಟುಂಬದ ಗೌರವ ಮರ್ಯಾದೆಗಳನ್ನು ಕಾಪಾಡುವವಳಾಗುತ್ತಾಳೆ. ಹುಟ್ಟಿದಾಗಿನಿಂದ ತವರು ಮನೆಯಲ್ಲಿ, ಮದುವೆಯಾದ ಮೇಲೆ ಗಂಡನ ಮನೆಯಲ್ಲಿ ಗೌರವ ಮರ್ಯಾದೆಯನ್ನು ಕಾಪಾಡುತ್ತಾಳೆ. ಇಲ್ಲಿ ಆಲೋಚಿಸುವ ಅವಶ್ಯಕತೆ ಇದೆ, ಯಾವ ಕಾರಣದಿಂದ ಅವರ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಲಕ್ಷ್ಮೀದೇವಿಯಾಗಿ ಹುಟ್ಟುತ್ತಾಳೆಂಬುದನ್ನು ಆಲೋಚಿಸಬೇಕು. ಗರುಡ ಪುರಾಣದಲ್ಲಿ ಹೇಳಿದ ಪ್ರಕಾರ ಯಾವ ವ್ಯಕ್ತಿಯು ಸಾಯುವ ಮುಂಚೆ ಯಾವುದೇ ಸ್ತ್ರೀಯನ್ನಾಗಲಿ ನೆನಪು ಮಾಡಿಕೊಂಡು ಸತ್ತಿದ್ದೆ ಆದರೆ ಆ ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ಹೆಣ್ಣು ಮಗುವಾಗಿ ಜನಿಸುತ್ತಾನೆ. ಅದೇ ಸಮಯದಲ್ಲಿ ಪರಮೇಶ್ವರನನ್ನು ನೆನೆದು ಮೃತಪಟ್ಟರೆ ಮುಕ್ತಿ ಹೊಂದುತ್ತಾನೆ. ಗೆಳೆಯರೇ, ಹೆಣ್ಣನ್ನು ಗೌರವಿಸಿ. ಒಬ್ಬ ಹೆಣ್ಣು ಮಗಳಾಗಿ, ತಾಯಿಯಾಗಿ, ಅತ್ತೆಯಾಗಿ, ಸೊಸೆಯಾಗಿ, ಹೆಂಡತಿಯಾಗಿ, ಗೆಳತಿಯಾಗಿ ಮತ್ತು ಸೋದರಿಯಾಗಿ ಯಾವುದೇ ರೂಪದಲ್ಲಾಗಲಿ ನಿಮ್ಮ ಜೀವನದಲ್ಲಿ ಬರುತ್ತಾಳೆಂದರೆ ಅದು ದೈವ ನಿರ್ಣಯ. ನೀವು ಹೆಣ್ಣು ಮಕ್ಕಳನ್ನು ಹೊಂದಿದ್ದರೆ ನೀವೇ ಭಾಗ್ಯವಂತರು, ಪುಣ್ಯವಂತರು. ಎಲ್ಲರಿಗೂ ಶುಭವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.